ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಸರು ಸುಲತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ನ ಮಾಡೋದನ್ನ ಮಾತ್ರ ಮರಿಬೇಡಿ ಒಬ್ಬ ಮನುಷ್ಯ ತುಂಬಾನೇ ಬೇಜಾರಾಗುವಂಥದ್ದು ಹಾಗೆಯೇ ತುಂಬಾ ಯೋಚನೆ ಮಾಡೋ ಹಾಗೆಯೇ ತುಂಬ ತುಂಬಾ ಅವಮಾನ ಕೂಡ ಸಹಿಸ್ಕೊಳ್ಳೋ ಒಂದೇ ವಿಷಯಕ್ಕೆ ಅದು ದುಡ್ಡಿನ ವಿಷಯಕ್ಕೆ ಅದ್ರಷ್ಟು ಅವಮಾನ ಅದರಷ್ಟು ನೋವನ್ನು ಪಡುವಂಥ ವಿಷಯ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು ದುಡ್ಡಿಲ್ಲ ಅಂದರೆ ಜನರು ನೋಡೋವಂತಹ ನೋಟ ಕೂಡ ಅಷ್ಟು ಚೀಪ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ದುಡ್ಡನ್ನು ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇರೋಲ್ಲ ಸಾಲ ಮಾಡಿರ್ತಾರೆ ಹಾಗೆಯೇ ಇ ಎಮ್ ಐ ಕಟ್ಟಬೇಕಾಗತ್ತೆ ಹಾಗೆಯೇ ಕೆಲವೊಂದು ಇಷ್ಟಪಟ್ಟಿರೋವಂಥ ವಸ್ತುಗಳನ್ನು ತೊಗೊಳ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ನಾವು ದುಡಿದ್ರೂ ಕೂಡ ತಿಂಗಳು ಎಂಡ್ ಬಂದ ತಕ್ಷಣ ಅಯ್ಯೋ ದುಡ್ಡಿಲ್ಲ ಸೊ ಅದಕ್ಕೆ ಇಷ್ಟು ಕಮಿಟ್ಮೆಂಟ್ ಇದೆ ಇಷ್ಟು ಕಮಿಟ್ಮೆಂಟ್ ಇದೆ ಅಂತ ತುಂಬ ಯೋಚನೆ ಮಾಡ್ತಾಯಿರ್ತಾರೆ ಯಾವುದರಿಂದ ಹೇಗೆ ಅಡ್ಜಸ್ಟ್ ಮಾಡೋದು ಅಂತಲೇ ಕೂಡ ಲೆಕ್ಕ ಕೂಡ ಸಿಗೋದಿಲ್ಲ ಹಾಗೆಯೇ ಅಷ್ಟೇ ಅವಮಾನ ಕೂಡ ಆಗ್ತಾ ಇರುತ್ತೆ ಯಾರ ಹತ್ರನೂ ಹೇಳ್ಕೊಳೋಕ್ ಕೂಡ ಆಗೋದಿಲ್ಲ ಸಂಕೋಚ ಸ್ವಭಾವ ಆಗಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿರೋರತ್ರ ಕೂಡ ಕೆಲವೊಂದು ಸರಿ ಶೇರ್ ಕೂಡ ಮಾಡ್ಕೊಳೋದಿಲ್ಲ ೇ ದೇವ್ರ ಪೂಜೆಗಳನ್ನು ಮಾಡ್ತಾ ಇದ್ರು ಕೂಡ ದುಡ್ಡು ನಿಲ್ತಾ ಇಲ್ಲ ಅಥವಾ ನಾವು ಪೂಜೆ ಮಾಡ್ತಾ ಇರೋ ರೀತಿನೇ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನ್ನೋದು ಯೋಚನೆ ಕೂಡ ಆಗ್ತಾ ಇರುತ್ತೆ ಯಾಕೆ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬ ಯೋಚನೆ ಮಾಡ್ತಾ ಇರ್ತೀರ ಹಾಗೆಯೇ ಖರ್ಚು ಮಾಡಿದ ಮೇಲೆ ಎಷ್ಟಕ್ಕೆ ನಾನು ಏನು ಖರ್ಚು ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ಲೆಕ್ಕ ಕೂಡ ಸಿಗೋದಿಲ್ಲ ಅದ್ರ ಬಗ್ಗೆನೇ ತಲೆ ಕೂಡ ಕೆಡ್ಸ್ಕೊತೀರಾ ಈ ರೀತಿ ನೀವು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಕೂಡ ನಿಮ್ಗೊಂದು ಒಂದು ಸಜೆಷನ್ನ ಕೊಡ್ತೀನಿ ಸೊ ಕೆಲವರು ಇರ್ತಾರೆ ಪರ್ಸ್ಗಳನ್ನ ಎಡಗೈಯಲ್ಲಿ ಕೊಡೋವಂಥದ್ದು ಪಾನಿಪುರಿ ಅಥವಾ ಮಸಾಲೆ ಪುರಿ ತಿನ್ನೋಕೆ ಹೋಗುವಂಥದ್ದು ಅಥವಾ ಹೋಟೆಲಿಗೆ ಹೋಗುವಂಥದ್ದು ಈ ಥರ ಊಟ ಮಾಡಬೇಕಾದ್ರೆ ಪರ್ಸ್ನ ಎಡಗೈಯಲ್ಲಿ ತೊಗೊಳೋ ಅಂಥದ್ದು ಹಾಗೆಯೇ ದುಡ್ಡನ್ನು ಎಡಗೈಯಲ್ಲೇ ಕೊಡೋವಂಥದ್ದು ಆ ರೀತಿ ತಪ್ಪನ್ನು ಯಾವುದೇ ರೀತಿ ಕಾರಣಕ್ಕೂ ಮಾಡಬೇಡಿ ಲಕ್ಷ್ಮಿಯನ್ನು ಅವಮಾನಿಸಿದ ಹಾಗೆ ಆಗತ್ತೆ ಸಾಧ್ಯವಾದಷ್ಟು ನೀವೇನಾದರೂ ಊಟ ಮಾಡ್ತಾ ಇದ್ರೂ ಕೂಡ ಕೈಯನ್ನು ತೊಳೆದು ಬಲಗೈಯಿಂದನೇ ನೀವು ಅಮೌಂಟ್ನ ಕೊಡಿ ಯಾಕಂದ್ರೆ ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ನೀವು ಅವಮಾನ ಮಾಡೋವಂಥದ್ದಾಗಲಿ ಬಿಸ ಹಾಕೋಂಥದ್ದಾಗ್ಲಿ ಆ ರೀತಿಯಂತೂ ಯಾವುದೇ ಕಾರಣಕ್ಕೂ ದರ್ಪವನ್ನು ತೋರಿಸ್ಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಒಂದು ಸಜೆಷನ್ನ ಕೊಡ್ತೀನಿ ನಿಮಗೆ ದುಡ್ಡು ನಿಲ್ತಾ ಇಲ್ಲ ಸೊ ಯಾವ ರೀತಿ ನೀವು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಇದರಿಂದ ನಿಮ್ಮ ಕೈಗೆ ದುಡ್ಡು ಕೂಡ ಸಿಗತ್ತೆ ಹಾಗೆಯೇ ನಿಮ್ಮ ಸಂಕಷ್ಟಗಳು ಪರಿಹಾರ ಏನೇ ಇದ್ದರೂ ಕೂಡ ಆಗುತ್ತೆ ಇದಕ್ಕೆ ನೀವು ಯಾವುದೇ ರೀತಿ ಪೂಜೆ ಮಾಡಬೇಕಾ ಅಥವಾ ಇಷ್ಟು ದಿನದ ವ್ರತ ಮಾಡಬೇಕಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಡಿ ಅಥವಾ ನಾನು ಹೊಸ ಪರ್ಸ್ ತೊಗೊಂಡಿದ್ದೀನಿ ಈ ಪರ್ಸ್ ತೊಗೊಂಡ್ಮೇಲೆ ನನಗೆ ಇಷ್ಟು ದುಡ್ಡು ನಿಲ್ತಾ ಇಲ್ವಾ ಅಥವಾ ಯಾವುದಕ್ಕೆ ಈ ಥರ ಆಗ್ತಾಯಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಸೊ ನಾನು ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂತಹ ಒಂದು ಸಜೆಷನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ಪರ್ಸ್ ಕೂಡ ನಿಲ್ಲುತ್ತೆ ಹಾಗೆಯೇ ನಿಮ್ಮ ಕ್ರಮೇಣವಾಗಿ ನಿಮ್ಮ ಸಾಲ ಏನಾದರೂ ಇದ್ದರೆ ಸಾಲ ಕೂಡ ತೀರತ್ತೆ ತುಂಬ ಈಸಿ ಆಗೋವಂಥದ್ದು ಸೊ ನೀವು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಎಲ್ಲರ ಮನೆಯಲ್ಲೂ ಇರೋ ಅಂಥದ್ದು ಹಾಗೆಯೇ ನೀವು ಕೂಡ ತುಂಬಾ ಇಷ್ಟಪಟ್ಟು ಮಾಡ್ತೀರಾ ಈ ಟಿಪ್ಸ್ನ ಕೇಳಿದರೆ ಏನು ಅಂತ ನೋಡೋಣ ತುಂಬ ಜನರಿಗೆ ಇಷ್ಟ ಇರುತ್ತೆ ನನ್ನ ಪರ್ಸ್ ತುಂಬ ದುಡ್ಡಿರಬೇಕು ನಾನು ಯಾವಾಗಲೂ ಸೊ ನೋಡಿ ಓಪನ್ ಮಾಡಿದ ತಕ್ಷಣ ದುಡ್ಡಿರಬೇಕು ಇನ್ನು ಕೆಲವರು ಮಂತ್ ಎಂಡ್ ಬಂದರೆ ತುಂಬಾ ಬೇಜಾರಾಗ್ತಾಯಿರ್ತಾರೆ ಈ ರೀತಿ ಯೋಚನೆ ಮಾಡಬೇಡಿ ಈ ು ನಾವು ಲಕ್ಷ್ಮಿಯನ್ನ ಇಡುವಂತಹ ಜಾಗ ತುಂಬಾ ಕ್ಲೀನ್ ಆಗಿರಬೇಕು ನಾವು ಪರ್ಸ್ನ ಯೂಸ್ ಮಾಡ್ತಾ ಇದ್ರೂ ಆ ಪರ್ಸು ಕೂಡ ತುಂಬಾ ಕ್ಲೀನ್ ಕೆಲವೊಂದು ಸರಿ ನಾವು ಬಸ್ಸಿಗೆ ಹೋಗ್ತಾ ಇರ್ತೀವಿ ಬಸ್ಸಲ್ಲಿ ಕೊಡುವಂಥ ಟಿಕೆಟ್ಗಳನ್ನು ಹಾಗೆ ಇಟ್ಕೊಳೋ ಅಂಥದ್ದು ಹಾಗೆಯೇ ಕೆಲವೊಂದು ಹೂವಿನ ಪುಕ್ಕಗಳನ್ನು ಅದನ್ನು ಹಾಗೆ ಇಟ್ಕೊಳೋ ಅಂಥದ್ದು ಪರ್ಸಲ್ಲೇ ನಂತರ ಯಾರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರೆ ಎಲ್ಲದನ್ನೂ ಸೇರಿ ಒಂದೇ ಸರಿ ಮಿಕ್ಸ್ ಮಾಡೋ ಅಂಥದ್ದು ಅಥವಾ ಅದಕ್ಕಿಂತಲೇ ಸಪ್ರೇಟಾಗಿ ಸ್ಟೆಪ್ಸ್ ಇರುತ್ತೆ ಅಲ್ಲಿ ಇಟ್ಕೊಳ್ಳೋಂಥದ್ದಲ್ಲ ದುಡ್ಡಿನ ಜೊತೆಗೆ ಹಾಗೇ ಇಟ್ಕೊಳ್ಳೋಂಥದ್ದು ಅಥವಾ ಯಾರಾದರೂ ಹೋಗಿ ದೇವಸ್ಥಾನಕ್ಕೆ ಹೋದಾಗ ಒಂದು ಹೂ ಕೊಟ್ಟರೆ ಹೂವನ್ನು ಕೂಡ ಅದಕ್ಕೆ ಹಾಕೊಂಡ್ಬಿಟ್ಟು ಅದು ಪೂರ್ತಿ ಒಣಗಿದ ನಂತರಕ್ಕೂ ಅಲ್ಲೇ ಇರೋಂಥದ್ದು ಆ ರೀತಿ ನಾವು ಯಾವತ್ತೂ ಇಟ್ಕೊಳ್ಬಾರ್ದು ಲಕ್ಷ್ಮಿ ಇಡುವ ಜಾಗ ಅಂದರೆ ತುಂಬ ಕ್ಲೀನಾಗಿ ಶುದ್ಧವಾಗಿ ಇರಬೇಕಾಗತ್ತೆ ಹಾಗೆ ಆಗ ಕೂಡ ನಾವು ಲಕ್ಷ್ಮಿಗೆ ಕೊಡುವಂಥ ಒಂದು ಮರ್ಯಾದೆ ಅಂತಲೇ ಹೇಳ್ಬೋದು ಆಗ ಲಕ್ಷ್ಮಿ ತನ್ನಂತಾನೆ ನಮಗೂ ಕೂಡ ಒಲಿತಾಳೆ ಅಲ್ವಾ ಫಸ್ಟು ನೀವು ಪರ್ಸನ್ನ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಅದಕ್ಕೆ ಯಾವುದೇ ರೀತಿ ಮಲಿನ ಮಾಡಬಾರ್ದು ನೀವು ಮಾಡುವಂತಹ ಸಿಂಪಲ್ ಟಿಪ್ಸ್ ಏನಂದರೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಕಚ್ಚಿಪ್ ಆಗಿರ್ಬೋದು ಕೆಂಪು ಬಟ್ಟೆ ಆಗಬೇಕು ಲಕ್ಷ್ಮಿಗೆ ತುಂಬ ಇಷ್ಟವಾದ ಕಲರ್ ಅಂದರೆ ಕೆಂಪು ಕೆಂಪು ಬಟ್ಟೆಯ ತಗೊಳ್ಳಿ ಖರ್ಚಿಪ್ ಆಗ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಕೆಂಪು ಬಟ್ಟೆಯನ್ನು ಕ್ಲೀನಾಗಿರಬೇಕು ವಾಶ್ ಮಾಡಿ ಇಲ್ಲಾಂದರೆ ನಿಮಗೆ ಗಂಧಿಗೆ ಅಂಟಿಗೆಗಳಲ್ಲೂ ಕೂಡ ಕೆಂಪು ಬಟ್ಟೆ ಸಿಗತ್ತೆ ಆ ಬಟ್ಟೆಯನ್ನು ಕ್ಲೀನಾಗಿ ಇಟ್ಕೊಂಡು ಅದನ್ನು ಯಾವುದೇ ರೀತಿ ಕಲೆ ಆಗಲಿ ಅಥವಾ ಕೊಳೆಗಳು ಆ ಥರ ಯಾವುದೇ ಕಾರಣಕ್ಕೂ ಇರಬಾರ್ದು ಈ ಕೆಂಪು ಬಟ್ಟೆಗೆ ಒಂದು ಚಿಕ್ಕದಾಗಿರುವಂಥ ಲಕ್ಷ್ಮಿ ಕಾಯಿನ ತಗೊಳ್ಳಿ ಇದು ಒಂದು ನಿಮಗೆ ಒಂದೂವರೆ ಎರಡು ಗ್ರಾಮಲ್ಲೂ ಕೂಡ ಸಿಗುತ್ತೆ ಲಕ್ಷ್ಮಿಕಾಯಿನು ನಿಮಗೆ ಬೆಳ್ಳಿ ಅಂಗಡಿಗೆ ಹೋದರೆ ಸಾಕು ಇಲ್ಲ ಬಂಗಾರದ ಅಂಗಡಿಗೆ ಹೋದರೂ ಕೂಡ ನಿಮಗೆ ಇದು ಒಂದೂವರೆ ಎರಡು ಗ್ರಾಮಲ್ಲೇ ನಿಮಗೆ ಲಕ್ಷ್ಮಿ ಕಾಯಿನ್ ಸಿಗುತ್ತೆ ಅದು ಬಂಗ ಬೆಳ್ಳೇ ಆಗಬೇಕು ಲಕ್ಷ್ಮೀಕಾಯಿನ ತಗೊಳ್ಳಿ ಜೊತೆಗೆ ಒಂದು ಲವಂಗನ ತಗೊಳ್ಳಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಲವಂಗ ಇದ್ದೇ ಇರುತ್ತೆ ನೀವು ಒಂದು ಲವಂಗನ ತಗೊಳ್ಳಿ ಕೆಂಪು ಬಟ್ಟೆಯ ಒಳಗಡೆ ಒಂದು ಲವಂಗ ಹಾಗೆ ಲಕ್ಷ್ಮಿಯ ಕಾಯಿನ್ ಇವೆರಡನ್ನು ಹಾಕಿ ಚೆನ್ನಾಗಿ ಮಡಚಿ ನಿಮ್ಮ ಪರ್ಸ್ ಒಳಗೆ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿರುವ ನೀವೇನಾದರೂ ದುಡ್ಡನ್ನು ಇಡುವಂಥ ಖಜಾನೆ ಏನಾದರೂ ಇದ್ದರೂ ಅಲ್ಲೂ ಕೂಡ ನೀವು ಇಟ್ಕೊಬೋದು ಪರ್ಸಲ್ಲಿ ಕೂಡ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆಯದು ನೀವು ಡೈಲಿ ಇದನ್ನು ಕ್ಯಾರಿ ಮಾಡ್ತೀರಾ ಹಾಗೆಯೇ ಕ್ಲೀನಾಗಿ ಇಟ್ಕೊಳ್ಬೇಕು ಪರ್ಸಲ್ಲಿ ಲಕ್ಷ್ಮೀ ಇದ್ದಾಳೆ ಅಂದಮೇಲೆ ನಾವು ಕ್ಲೀನಾಗಿ ಪರ್ಸನ್ನ ಇಟ್ಕೋಬೇಕಾಗತ್ತೆ ಬಸ್ ಟಿಕೆಟ್ ಎಲ್ಲ ಏನಾದರೂ ಇದ್ದರೆ ಖಂಡಿತವಾಗ್ಲೂ ತೆಗೀರಿ ಹಾಗೆಯೇ ಹೆಣ್ಮಕ್ಳಾದರೆ ಹ್ಯಾಂಡ್ ಬ್ಯಾಗಲ್ಲಿ ಲಿಫ್ಟಿಕ್ಕು ಹಾಗೆಯೇ ಕ್ರೀಮ್ಗಳನ್ನು ಎಲ್ಲ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿರ್ತೀವಿ ಹಾಗೆಯೇ ಕ್ಯಾರಿಯರ್ ತೊಗೊಂಡೋಗ್ತಾ ಹೋಗ್ತಿದ್ರೆ ಊಟ ಸ್ಪೂನ್ಗಳನ್ನೆಲ್ಲ ಎಲ್ಲ ಇಟ್ಕೊಂಡಿರ್ತೀರಿ ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಳ್ಳಿ ನೀವು ಅದಕ್ಕೆ ಇಡೋವಂಥ ಒಂದು ಸಪ್ರೇಟ್ ಜಾಗವನ್ನು ಮಾಡ್ಕೊಳ್ಳಿ ಬ್ಯಾಗಲ್ಲೂ ಕೂಡ ತುಂಬನೇ ಸ್ಟೆಪ್ಸ್ ಇರುತ್ತೆ ಅಲ್ವಾ ನಂತರ ಇದನ್ನ ಪರ್ಸ್ ಒಳಗೆ ಇಟ್ಕೊಳ್ಳಿ ಈ ರೀತಿ ನೀವು ಇಟ್ಟ ಮೇಲೆ ಯೋಚನೆ ಮಾಡಿ ಖಂಡಿತವಾಗೂ ನೀವೇ ಯೋ ಶಾಕ್ ಆಗ್ತೀರಾ ಇಷ್ಟು ನನಗೆ ಲಕ್ಷ್ಮಿ ಒಲಿತಾ ಇದ್ದಾರಾ ಅಂತ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗೆಯೇ ಸಾಲದ ಸಮಸ್ಯೆ ಇರ್ಬೋದು ಹಾಗೆಯೇ ನಿಮಗೆ ಮಂತ್ ಎಂಡ್ ಬಂದರೆ ಏನು ಮಾಡೋದು ಹತ್ರ ಸಾಲ ಮಾಡಬೇಕು ಅನ್ನೋ ಯೋಚನೆ ಕೂಡ ಹೊರಟೋಗುತ್ತೆ ನೆಮ್ಮದಿಯಿಂದ ಇರ್ತೀರಾ ನೀವು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಒಳ್ಳೆಯದು ಕೂಡ ಲಕ್ಷ್ಮಿ ಮಾಡ್ತಾಳೆ ಅಂತಲೇ ಹೇಳ್ಬೋದು ಹಾಗೆಯೇ ದುಡ್ಡನ್ನು ಆದಷ್ಟು ಎಡಗೈಯಲ್ಲಿ ಯಾರೂ ಕೂಡ ಕೊಡಬೇಡಿ ಆದಷ್ಟು ಬಲಗೈಯಲ್ಲೇ ಎಲ್ಲರಿಗೂ ಕೊಡಿ ದುಡ್ಡಿಗೂ ಒಂದು ಮರ್ಯಾದೆಯನ್ನು ಕೊಡಿ ಹಾಗೆಂದರೆ ಎಲ್ಲೆಂದರಲ್ಲಿ ಬಿಸಾಕೋ ಅಂಥದ್ದು ಆ ರೀತಿ ಕೆಲಸವನ್ನು ಯಾವತ್ತೂ ಮಾಡಬೇಡಿ ಅದು ಒಂದು ರೂಪಾಯಿ ಕಾಯಿನಾಗಿದ್ರೂ ಕೂಡ ಅದಕ್ಕೆ ಅಂತ ಇಡುವಂಥ ಜಾಗದಲ್ಲೇ ನೀವು ಅದನ್ನು ಇಡಬೇಕಾಗತ್ತೆ ಹನಿ ಹನಿ ಸೇರಿದ್ರೆ ಹಳ್ಳ ಅಲ್ವಾ ಹಾಗೆಯೇ ಒಂದು ರೂಪಾಯಿ ಕಾನು ಕಾಯನ್ನು ಕೂಡ ನೀವು ಕ್ಲೀನಾಗಿ ಅದನ್ನು ಎತ್ತಿಡಬೇಕಾಗತ್ತೆ ಇನ್ನು ಕೆಲವರು ಇರ್ತಾರೆ ಪರ್ಸು ತುಂಬಾ ಕಿತ್ತೋಗಿರುತ್ತೆ ಅದು ಎಲ್ಲಿ ನೋಡಿದ್ರೆ ಅಲ್ಲಿ ಕಿತ್ತೋಗಿರುತ್ತೆ ಅದೇ ಪರ್ಸ್ನ ಯೂಸ್ ಮಾಡೋ ಅಂಥದ್ದು ಆ ರೀತಿ ಮಾಡಬೇಡಿ ಅಲ್ಲಿ ನೀವು ಲಕ್ಷ್ಮಿಯನ್ನು ಇಡುವಂಥ ಜಾಗ ಅಂದರೆ ನಾವು ಶುದ್ಧವಾಗಿರುವಂಥ ಜಾಗದಲ್ಲೇ ಲಕ್ಷ್ಮಿಯನ್ನು ಇಟ್ಕೋಬೇಕಾಗತ್ತೆ ನಿಮ್ಮ ಹತ್ರ ಆ ಥರ ಕಿತ್ತೋಗಿರೋ ಪರ್ಸು ಅಂದರೆ ನಿಮಗೆ ಈ ಬ್ರ್ಯಾಂಡೆಡ್ ಪರ್ಸ್ನೇ ತೊಗೋಬೇಕು ಅಂತ ಇಲ್ಲ ಕಡಿಮೆ ದುಡ್ಡಲ್ಲೂ ಕೂಡ ಪರ್ಸ್ಗಳು ತುಂಬ ಕಡೆ ಸಿಗುತ್ತೆ ಹೊಸ ಪರ್ಸ್ನ ತೊಗೊಂಡು ಲಕ್ಷ್ಮಿಗೆ ಕೊಡುವಂಥ ಮರ್ಯಾದೆಯನ್ನು ಕೊಟ್ಟು ಹೊಸ ಪರ್ಸ್ಗೆ ನೀವು ದುಡ್ಡನ್ನು ಹಾಕ್ಕೊಳ್ಳಿ ಆಗ ಲಕ್ಷ್ಮಿ ತನ್ನ ತಾನೇ ಒಲೀತಾರೆ ನಿಮಗೆ ನೋಡಿದ್ರಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಹಾಗೆಯೇ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳನ್ನ ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಯಾ ಹೇಗೆ ಅನ್ನಿಸ್ತು ಈ ಟಿಪ್ಸು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ತುಂಬ ಈಸಿಯಾಗಿ ಮಾಡ್ಬೋಂಥ ಟಿಪ್ಸ್ ಇದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ